attend many performances, especially ranga praveshas. But let me tell you, tanmay hesu tarane tanna kaleyalli tanmayavagi chikku hudiyadru ondu ದೈವಿಕ ಕಳೆ, ದೈವಿಕ ಭಾವ, ಮತ್ತು ಶುದ್ಧ ನೃತ್ಯ ಅಂತ ಏನಂತಾರೆ ಶುದ್ಧ ನೃತ್ಯ, ಅದನ್ನು ತುಂಬ ಅರ್ಥಗರ್ಭಿತವಾಗಿ ಮಾಡಿದಾಳೆ. ಕಂಗ್ರ್ಯಾಚುಲೇಷನ್ಸ್ ಟು ಹರ್ ಗುರು ಆ್ಯಂಡ್ ಮದರ್ ಹರ್ಷಿತಾ ಆ್ಯಂಡ್ ಹರ್ ಫಾದರ್ ಚಂದ್ರಶೇಖರ್. ನೋಡಿ, ಇಂಥ ಕಾರ್ಯಕ್ರಮಗಳು ನೋಡಿದಾಗ ನಮಗೂ, ನಾವು ಗುರುಗಳು, ಓ ಕಲೆ ಚಿಕ್ಕವರಲ್ಲೂ ಇರುತ್ತೆ, ಇನ್ನು ಹೆಚ್ಚು ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು ಅನಿಸುತ್ತೆ. ಮತ್ತು ಇವತ್ತು ಆಡಿಟೋರಿಯಮಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಸಹ, ಯೂಶಲಿ ಇವತ್ತಿನ ಟ್ರೆಂಡಲ್ಲಿ ನಿಮ್ಗೆ ಗೊತ್ತಲ್ವಾ, ದೇ ಲೈಕ್ ಫಿಲ್ಮಿ ಡಾನ್ಸ್, ದೇ ಲೈಕ್ ವೆಸ್ಟರ್ನ್ ಡಾನ್ಸ್. ಒಂದು ಶಾಸ್ತ್ರೀಯ ಭರತನಾಟ್ಯಂ ನೋಡಿ ಚಿಕ್ಕ ಮಕ್ಕಳು ಸಹ ಖುಷಿ ಪಡ್ತಾ ಇದ್ದಿದ್ದು ನೋಡಿದ್ರೆ, ದ್ಯಾಟ್ ಇಸ್ ಟ್ರೂ ಆರ್ಟ್. ನಾನೇ ಇವತ್ತು ಈ ಕಾರ್ಯಕ್ರಮ ನೋಡಿ ಏನು ಸೆನ್ಸು, ಪ್ರೆಸೆನ್ಸ್ ಆಫ್ ಮೈಂಡ್ ಆ ಹುಡುಗಿದು, ಈ ಬಾಲಾ ತ್ರಿಪುರ ಸುಂದರಿ ಅನ್ನೋ ಒಂದು ಕಳೆ ಅವಳಲ್ಲಿ, ಆ ಸ್ಟೇಜಲ್ಲಿ ಓಡಾಡ್ತಿದ್ರೆ ಒಂದು ದೈವ ಶಕ್ತಿ ಓಡಾಡ್ತಾ ಇತ್ತು ಅನಿಸ್ತು. ನಿಜವಾಗ್ಲೂ ಇಂಥ ಕಲೆಗಳು ಅಪರೂಪ. ಪ್ರತಿಯೊಬ್ಬರೂ ಇಂಥ ಕಲೆ ಕಲಿತು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲಿ ಅನ್ನೋದೇ ನನ್ನ ಆಸೆಲ್ಲ. ಸುಮಾರು ಇವಾಗ ಕೋವಿಡ್ಗೂ ಮೊದಲು ಒಂದು 30-35 ಜನ ಇದ್ದರು. ಕೋವಿಡ್ ನಂತರ ಆನ್ಲೈನ್ ಕ್ಲಾಸಸ್ಸು ಮತ್ತು ಮಕ್ಕಳಿಗೆಲ್ಲ ಕಳಿಸೋದು ತೊಂದರೆ ಆಗಿದ್ದರಿಂದ ಅವಾಗ ಒಂದು ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಆಗಿದೆ. ಪ್ರತಿ ವರ್ಷ ಎರಡು ಉತ್ಸವಗಳನ್ನ ನಮ್ಮ ನೃತ್ಯ ಶಾಲೆಯಿಂದ ಮಾಡ್ತಾರೆ, ಒಂದು ನವರಾತ್ರಿ ಉತ್ಸವ ಮತ್ತೊಂದು ಶಿವರಾತ್ರಿ ಉತ್ಸವ. ಸೊ ನವರಾತ್ರಿ ಉತ್ಸವದಲ್ಲಿ ಅಲ್ಲಿ ಸ್ಥಳೀಯವಾಗಿ ಯಾವ ದೇವಸ್ಥಾನ ಇರುತ್ತೆ, ಒಂದೊಂದು ಸರ್ತಿ ಒಂದೊಂದು ದೇವಸ್ಥಾನದಲ್ಲಿ ನೃತ್ಯ ಶಾಲೆ ಮಕ್ಕಳಿಂದ ಪರ್ಫಾರ್ಮೆನ್ಸ್ ಕೊಡುವಂಥದ್ದು, ಮತ್ತು ಶಿವರಾತ್ರಿ ಸಮಯದಲ್ಲಿ ಶಿವರಾತ್ರಿ ಉತ್ಸವದಲ್ಲಿ ಮಕ್ಕಳಿಗೆ ಪರ್ಫಾರ್ಮೆನ್ಸ್. ಟೋಟಲ್ ಏಜ್ ಎಷ್ಟು ಸರ್? ತನ್ಮಯ್ದು ತನ್ಮಯ್ದು ಈಗ 8.5 ವರ್ಷ. ನೆಕ್ಸ್ಟ್ ಅವಳಿಗೆ ಏನು, ಇದೇ ಆಗಬೇಕು, ಭರತನಾಟ್ಯದಲ್ಲೇ ಮುಂದುವರಿಬೇಕು, ಆ ಥರದ್ದೇನು ದೊಡ್ಡ ನಾವು ಯಾವುದು ಇಲ್ಲಿ ತನಕನೂ ಹೇರಿಕೆ ಅಂತ ಏನು ಮಾಡಿದ್ದಿಲ್ಲ. ಅವಳು ಅವಳ ಆಸಕ್ತಿ ಇವಾಗ್ಲೂ ರಂಗಪ್ರವೇಶ, ನನಗೇನೇನೇ ಹೊಟ್ಟೆ ಉಗಿಯೋದು ತಂದೆಯಾಗಿ. ರಾತ್ರಿ ಸುಮಾರು 11-11.5 ತನಕ ಪ್ರತಿದಿನ 11:30 ತನಕ ಪ್ರಾಕ್ಟೀಸ್ ಮಾಡೋಳು. ಅದು ನೋಡಿ ನನಗೆ ಭಾಳ ಬೇಜಾರಾಗೋದು ಒಂದೊಂದ್ಸರಿ. ಅವಳಿಗೆ ಇಂಟ್ರೆಸ್ಟ್ ಇದೆ, ನಾವೇನೋ ಬಲವಂತ ಮಾಡಬೇಕು ಅಂತ ಅನ್ನೋದೇನು ಇಲ್ಲ. ಅವಳಿಗೆ ಇಂಟ್ರೆಸ್ಟ್ ಇದೆ, ಅವಳು ಆಸಕ್ತಿ ಇರೋ ತನಕನೂ ನನ್ನ ಪ್ರೋತ್ಸಾಹ ಇದ್ದೇ ಇರುತ್ತೆ. ಅವಳು ಭರತನಾಟ್ಯದಲ್ಲಿ ಆಸಕ್ತಿಯಿಂದ ಮುಂದುವರಿಬೇಕು ಅಂತ ಹೇಳಿದ್ರೆ ಅವಳು ಎಲ್ಲಿ ತನಕ ಆಸಕ್ತಿ ಇಟ್ಕೊಂಡಿರ್ತಾಳೆ ಅಲ್ಲಿ ತನಕ ಆಸಕ್ತಿ ಪ್ರೋತ್ಸಾಹನ ನನ್ನ ಸಾಫ್ಟ್ವೇರ್ ಪ್ರತ್ಯರ್ಪಣ ಭರತನಾಟ್ಯ ಶಾಲೆ ಸುಮಾರು 2016 ನಡೀತಾ ಇದೆ. ತುಂಬ ಸುಲಭ ಇದೆ, ನನಗೆ ಇಷ್ಟು ಸುಲಭವಾಗಿರೋದು ಬೇಡ, ಯಾರು ಬೇಕಾದರೂ ಮಾಡ್ತಾರೆ. ಸ್ವಲ್ಪ ಕಷ್ಟವಾಗಿರೋದನ್ನ ಕಂಪೋಸ್ ಮಾಡ್ಕೊಂಡ್ಬಿಡಿ, ನಾನು ಕಷ್ಟವಾಗಿರೋದು ಮಾಡ್ತೀನಿ, ಯಾರು ಮಾಡಿರ್ಬಾರ್ದು ಆ ಥರದ್ದು ಮಾಡ್ತೀನಿ, ಆ ಥರ ಮಾಡೋದು. ಅದೇ ಥರ ಇವಳುಗಳು ಮಗು ಯಾರು ಇದನ್ನು ತಲುಪಿದೆ, ಮತ್ತು ಮಗು ನಿಮ್ಗೆ ಏನಾಗಬೇಕು? ನನ್ನ ಹೆಸರು ಹರ್ಷಿತಾ ಬರಿಸ್ತೀನಿ ಅಂತಂದ್ಬಿಟ್ಟು, ನನ್ನ ನಾಗರಬಾವಿಲಿ ನೃತ್ಯಾರ್ಪಣ ಅಂತ ಅಂದ್ಬಿಟ್ಟು ಒಂದು ಕೇಳ್ತಾ ಇಲ್ಲ. ನನ್ನ ಹೆಸರು ಹರ್ಷಿತಾ ತರಸ್ವಾಮಿ ಅಂತ, ನಾನು ನೃತ್ಯಾರ್ಪಣ ಅಂತ ಒಂದು ನಾಟ್ಯ ಸಂಸ್ಥೆನ ನಾಗರಭಾವಿಯಲ್ಲಿ ನಡೆಸ್ತಾ ಇದ್ದೀನಿ. ಇವತ್ತು ನಡೆದಿರುವಂಥ ರಂಗಪ್ರವೇಶ ಮಾಡಿರುವಂಥ ಮಗು ಕುಮಾರಿ ತನ್ಮಯಿ ಅಂತ, ಅವಳು ನನ್ನ ಮಗಳು ಮತ್ತು ನನ್ನ ಶಿಷ್ಯೆ. ಮಗಳು ಅಂತ ಹೇಳೋದಕ್ಕಿಂತ ನನ್ನ ಶಿಷ್ಯ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಒಬ್ಬ ಶಿಷ್ಯೆಗೆ ಗುರು ಸಿಗೋದು ಎಷ್ಟು ಕಷ್ಟನೋ ಅದೇ ಥರ ಒಬ್ಬ ಗುರುಗೆ ಒಬ್ಬ ಒಳ್ಳೆ ಶಿಷ್ಯ ಸಿಗೋದನ್ನು ತುಂಬ ಕಷ್ಟ. ನಾನು ಹೇಗೆ ಹೇಳ್ಕೊಡ್ತೀನೋ ಅದನ್ನು ಕರೆಕ್ಟಾಗಿ ಕ್ಯಾಚ್ ಮಾಡಿ ಅದನ್ನು ಶ್ರಮಪಟ್ಟು ಅದನ್ನು ಸಾಧಿಸೋವಂಥದ್ದು ತುಂಬ ಕಷ್ಟ. ಅದನ್ನು ತುಂಬ ಚೆನ್ನಾಗಿ ಇವತ್ತು ಮಾಡಿದ್ದಾಳೆ, ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಡ್ಯಾನ್ಸ್ ಮಾಡಬೇಕಾದ್ರೆ ಯಾವ ಥರ ತುಂಬ ಸುಲಭವಾದ